विजयपुर जिले तालिकोटे पुरसभेयल्लि नडेद सभेयल्लि 4.32 लक्ष रूपाय उळिताय बजेट मंडिसलायितु। पुरसभे अध्यक्ष संगमेश इंगळगी अवर अध्यक्षतेयल्लि नडेद 2021-22ने सालिन बजेट मंडने ई संदर्भदल्लि पुरसभेय मुख्याधिकारी सिबि कुलकर्णि, व्यवस्थापक उपाध्यक्षरद मुस्तफा चौधरी, सदस्यरुगळाद अक्क महादेवी कट्टिमनि, अण्णप्प जगताप, परशुराम तंगडिगि, वासुदेव अबुजर, मल्लिकार्जुन पट्टण शेट्टि, मुत्तप्प चमलापूर, डीपी पाटील, मोहन बडिगेर, सैदाबी चित्रगी, कस्तूरबाई बिरादर, इस्माइल मकांदर, शांतिबाई होट्टि, साइदा बेगम बेपारी, महबूब लाहोरी, गौरम्मा कुंभार सेरिदंते अनेक सदस्यरु उपस्थितरिद्दरु। देवु कुचबाळ, जेके न्यूज कन्नड, तालिकोटे। ಜನರ ಕೆಲಸ ವಿಳಂಬ ಮಾಡಿದರೆ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ, ಸಚಿವ ಶ್ರೀಮಂತ ಪಾಟೀಲ್। ಜನರ ಅಹವಾಲು ಮತ್ತು ಇತರೆ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಶ್ರೀಮಂತ ಪಾಟೀಲ್ ಹೇಳಿದರು। ಅವರು ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಅತಿಥಿ ಗೃಹದಲ್ಲಿ ತಾಲ್ಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು। ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಯಾವ ಕಾರ್ಯಗಳು ಸ್ಥಗಿತಗೊಂಡಿವೆ, ಅವುಗಳಿಗೆ ಸೂಕ್ತವಾದ ಕಾರಣ ಕೇಳಿದ ಸಚಿವರು, ಜನರು ಕಚೇರಿಗಳಿಗೆ ಅಲೆದಾಡದ ಹಾಗೆ ನೋಡಿಕೊಳ್ಳಬೇಕು, ವಿನಾಕಾರಣ ಸಾರ್ವಜನಿಕರಿಗೆ ಕುಂಟು ನೆಪ ಹೇಳಿ ಅವರಿಗೆ ತೊಂದರೆಯನ್ನುಂಟು ಮಾಡುವುದು ಕಂಡುಬಂದರೆ ಯಾವುದೇ ಮುಲಾಜಿ ಇಲ್ಲದೆ ಅಂತಹ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು। ಈ ವೇಳೆ ಅನೇಕರು ತಮ್ಮ ಅಹವಾಲನ್ನು ಸಚಿವರಿಗೆ ತಿಳಿಸಿದರು। ಅವುಗಳಿಗೆ ಸ್ಪಂದಿಸಿದ ಸಚಿವ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಹೇಳಿದರು। ಇದೇ ಸಂದರ್ಭದಲ್ಲಿ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು, ಸಾರ್ವಜನಿಕರು ಸೇರಿದಂತೆ ಇತರರು ಇದ್ದರು। ಭರತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಕಾಗವಾಡ। ಅವರು ನಂತರ ಮಾಡಿದವರು ದುಡ್ಡು ಬಂದು ಇದು ಒಂದು ವಿಷಯ ಮಾತಾಡೋದು। शोक नोटिस याकंद्र नम रईत यार त्रास आक्षन मे तीर्त या नम इत दुड कष्ट पड़ नम वटी हाकोरी ना अन्याय नम अस्ट मूर्ख यारू अल अद नम रईत यहा अधिकारी यू नम इलाके जन और मैग त्रास ना अग्दी स्ट्रिंजेंट अग्दी कड़क और मैग एक्शन तकती इवर यार। एवीएन फाउंडेशन वतियिंद अंतर्राष्ट्रीय महिला दिनाचरणे। ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದ ಬಿಎಚ್ ಫಂಕ್ಷನ್ ಹಾಲ್ನಲ್ಲಿ ಎವಿಎನ್ ಫೌಂಡೇಶನ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರಿಗೆ ಹಾಗೂ ನಮ್ಮ ವರದಿಗಾರರಾದ ಭಾಗ್ಯಶ್ರೀ ಸೇರಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು। ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನಾಡಗೀತೆ ಹಾಡುವ ಮುಖಾಂತರ ಪ್ರಾರಂಭ ಮಾಡಿದರು। ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚರಿತಾ ಕೊಂಕಲ್ ರವರು ಮಾತನಾಡಿದರು। ಮಹಿಳೆಯರು ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಬಾರದು, ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬವ ಹಾಗೆ ಎದ್ದು ನಿಂತು ಜಯಿಸಬೇಕು, ಮಹಿಳೆಯರು ಕಸಗುಡಿಸಲು ಮುಸುರೆ ತಿಕ್ಕಲು ಗಂಡು ಮಕ್ಕಳಿಗೆ ಸೇವೆ ಮಾಡಲು ಸೀಮಿತವಾಗಬಾರದು, ಅವಳಿಗೆ ಆದ ಒಂದು ಘನತೆ ಗೌರವವಿದೆ ಎಂದು ಯಾರೂ ಮರೆಯಬಾರದು। ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಮಹಿಳೆಯರಿಗೆ ವಿಶೇಷವಾದ 33ರಷ್ಟು ಮೀಸಲಾತಿ ನೀಡಬೇಕೆಂದು ಅವರ ಗುರಿಯಾಗಿತ್ತು, ಆದರೆ ಇಲ್ಲಿ ನಡೆಯುವುದು ಬೇರೆ। 33ರಲ್ಲಿ 3ರಷ್ಟು ಸಹ ಮೀಸಲಾತಿ ನಮಗೆ ಸಿಗುತ್ತಿಲ್ಲ, ಇದು ಸಂವಿಧಾನದ ಆಶಯಕ್ಕೆ ಮಹಿಳೆಯರಿಗೆ ಅನ್ಯಾಯ ಮಾಡಿದ ಹಾಗೆ, ಇಲ್ಲಿ ಗಂಡು ಹೆಣ್ಣು ಎಂಬ ಭೇದ ಭಾವ ಮರೆತು ಹೆಣ್ಣಿಗೆ ಗೌರವ ಕೊಡಬೇಕು ಎಂದರು। ಶ್ರೀಮತಿ ಪುಷ್ಪಾ ಅಮರನಾಥ್ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಮಹಿಳಾ ಘಟಕ ಬೆಂಗಳೂರು ಇವರಿಂದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಚುನಾಯಿತರಾದ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು। ಇದೇ ತರ ತಾಲೂಕಿನಾದ್ಯಂತ ಮಹಿಳೆಯರು ಹೆಚ್ಚು ಜನಸಂಖ್ಯೆಯಲ್ಲಿ ಚುನಾವಣೆಗಳಲ್ಲಿ ಬಹುಸಂಖ್ಯೆಯಲ್ಲಿ ಗೆಲ್ಲಬೇಕು ಎಂದು ಅವರು ಅಭಿಪ್ರಾಯಪಟ್ಟರು। ಎವಿಎನ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಶ್ರೀದೇವಿ ನಾಯಕ್,
ಶ್ರೀ ಶ್ರೀ ಬೂದಿಬಸವ ಮಹಾಶಿವಯೋಗಿ ಗೊಬ್ಬೂರ್ ಶ್ರೀ 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 ಹೊರದಾನೇಶ್ವರ ಸ್ವಾಮೀಜಿಗಳು ವಾಲ್ಮೀಕಿ ಮಠ ಗೋಲ್ಪಲ್ಲಿ ಹಾಗೂ ಶ್ರೀಮತಿ ಪುಷ್ಪ ಅಮರನಾಥ್ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಮಹಿಳಾ ಘಟಕ ಬೆಂಗಳೂರು ಶ್ರೀಮತಿ ವೀಣಾ ಕಾಶ್ಯಪ್ನೋರ್ ಉಪಾಧ್ಯಕ್ಷರು ಕೆಪಿಸಿಸಿ ಮಹಿಳಾ ಘಟಕ ಬೆಂಗಳೂರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಭಾಗ್ಯಶ್ರೀ ಚಿಕೆ ನ್ಯೂಸ್ ಕನ್ನಡ ದೇವದುರ್ಗ ಆಶ್ಚರ್ಯ ಅಂದ್ರೆ ಇಷ್ಟೊತ್ತು ಕಣ್ ಮುಂದೆ ಹಗರಣ ನಡೀತಾ ಇದ್ರು ಕೂಡ ನಾವೇನಾದ್ರೂ ಪ್ರತಿಭಟನೆ ಮಾಡಕ್ ಹೋದ್ರೆ ಅದಕ್ಕೆ ಕಿಮ್ಮತ್ತು ಕೊಡೋದಿಲ್ಲ ಅಷ್ಟೇ ಹಿಂಗ್ ಇವಾಗ ಮಾಡಿ ಹೋಗ್ತದ್ ಬಿಡ್ರಿ ಅನ್ನಂಗೆ ಅವ್ರ ಧೋರಣೆ ಎಲ್ಲಾಕೊಂಡು ಹೋಗ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ರೈತರಿಂದ ಇರ್ಲಿಲ್ಲ ಅದ್ ನಮ್ಗೆ ಡಾಕ್ಟರ್ ಹೇಳ್ಬೇಕು ನಮ್ಗೆ ಏನ್ ಅನ್ಕೊಂಡಿದ್ದಾರೆ ರಾಜಕೀಯದ ಏನ ಎರಡನೇ ಅಲೆ ಅಂತ ಅನ್ಕೊಂಡೆ ದುಡ್ಡು ಮಾಡ್ಬೇಕು ಮಾತ್ರ ರೆಡಿ ಆಗ್ಬಿಟ್ರೆ ಒಂಥರ ಬಂದ ತಕ್ಷಣ ಮುಷ್ಟನ ತಿಂದಿದ್ರು ಈಗ ಒಂಥರ ಇದಾಗೋಯ್ತು ಡ್ರೈ ಆಗೋಯ್ತು ಅವ್ರಿಗೆ ಮತ್ತೆ ಎರಡನೇ ಅಲೆಯಲ್ಲಿ ತಗೊಂಡು ಮತ್ತೆ ಕೋವಿಡ್ ಸ್ಯಾನಿಟೈಸರ್ ತಗೊಳ್ಳಿ ಎಲ್ಲ ತಗೊಂತಾರೆ ಈಗ ಮಾಸ್ಕ್ ದಂಡ ವಸೂಲಿ ಮಾಡಿಸ್ಕೊಂಡಾಗ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಾಗ್ತಾನೆ ಇಲ್ವಲ್ಲ ನೀವೇನ್ ಹೇಳ್ತೀರಿ